ಯಾವ ವ್ಯಕ್ತಿ ಏನಾದರೂ ಒಂದು ಕಲಿಯಲೇಬೇಕಾದರೆ ಅವನ ಪ್ರತಿಯೊಂದು ತಪ್ಪುಗಳು ಏನಾದರೂ ಕಲಿಸಿಯೇ ಕಲಿಸುತ್ತದೆ ನೀವು ಧರ್ಮ ಮಾಡಿದರೆ ದೇವರಿಗೆ ನೀವು ಏನನ್ನಾದರೂ ಕೇಳಬೇಕಾಗುತ್ತದೆ ಆದರೆ ಕರ್ಮ ಮಾಡಿದರೆ ಆ ದೇವರೇ ನಿಮಗೆ ಏನಾದರೂ ಕೊಡಬೇಕಾಗುತ್ತದೆ ಅತಿಯಾಗಿ ಒಳ್ಳೆಯವರು ಎನ್ನಿಸಿಕೊಂಡರೆ ನೀವು ಅತಿಯಾಗಿ ಬಳಸಿಕೊಳ್ಳಲ್ಪಡುತ್ತೀರಾ ಸಂಸಾರದಲ್ಲಿ ಅತಿಯಾದ ಪ್ರಾಮಾಣಿಕತೆಯು ಒಳ್ಳೆಯದಲ್ಲ ನೀವು ಎಷ್ಟು ಬಾಗುತ್ತೀರೋ ನಿಮ್ಮನ್ನು ಅಷ್ಟೇ ಬಾಗಿಸುತ್ತಾರೆ ಯಾರ ಜೊತೆ ನಮ್ಮ ಸಂಬಂಧವೇ ಇರುವುದಿಲ್ಲ ಅವರೇ ಕೆಲವೊಮ್ಮೆ ಸಂಬಂಧದ ಮೌಲ್ಯವನ್ನು ಹೇಳಿಕೊಡುತ್ತಾರೆ ಒಳ್ಳೆಯದನ್ನು ಮಾಡುತ್ತಾರೆ ನೀರಿನ ಹಾಗೆ ಕೆಟ್ಟತನವು ತಾನಾಗಿಯೇ ದಂಡಕ್ಕೆ ಬರುತ್ತದೆ ಕಸದ ಹಾಗೆ ನೀವು ಕಷ್ಟಗಳನ್ನು ಎಲ್ಲರ ಮುಂದೆ ಹೇಳಿಕೊಳ್ಳಬೇಡಿ ಯಾಕೆಂದರೆ ಎಲ್ಲರ ಮನೆಯಲ್ಲಿ ಮುಲಾಮು ಇರುವುದಿಲ್ಲ ಆದರೆ ಉಪ್ಪು ಮಾತ್ರ ಎಲ್ಲರ ಮನೆಯಲ್ಲೂ ಇರುತ್ತದೆ ಯಾರ ಅಭಾವದಲ್ಲಾಗಲಿ ಅಥವಾ ಯಾರ ಪ್ರಭಾವದಲ್ಲಾಗಲಿ ಬದುಕಬೇಡಿ ಇದು ನಿಮ್ಮ ಜೀವನ ನಿಮ್ಮ ಸ್ವಭಾವದ ಮೇಲೆ ಜೀವಿಸಿ ಸಂಬಂಧಗಳನ್ನು ಹೇಗೆ ಉಳಿಸಿಕೊಳ್ಳಿ ಎಂದರೆ ಒಮ್ಮೊಮ್ಮೆ ಒಪ್ಪಿಕೊಳ್ಳಿ ಮತ್ತೊಮ್ಮೆ ಸಂತೈಸಿಕೊಳ್ಳಿ ದೇವರಿಗೆ ಹೆದರಲಿಲ್ಲವೆಂದರೆ ನಡೆಯುತ್ತದೆ ಆದರೆ ನಿಮ್ಮ ಕರ್ಮಗಳಿಗೆ ಹೆದರಿ ಯಾಕೆಂದರೆ ಮಾಡಿದ ಕರ್ಮಗಳಿಗೆ ಆ ದೇವರು ಕೂಡ ಕಷ್ಟ ಅನುಭವಿಸಬೇಕಾಗುತ್ತದೆ ನಕಾರಾತ್ಮಕ ಯೋಚನೆಗಳು ಬಂದೇ ಬರುತ್ತವೆ ಆದರೆ ಅವುಗಳಿಗೆ ನೀವು ಎಷ್ಟು ಮೌಲ್ಯವನ್ನು ಕೊಡುತ್ತೀರಿ ಎನ್ನುವುದರ ಮೇಲೆ ಅವಲಂಬಿತವಾಗಿದೆ ಅಂದ ಹಾಗೆ ಒಂದು ವಿಷಯ ಹೇಳಲ್ಲ ನಿಲ್ಲಲು ಪ್ರಯತ್ನಿಸಿದ ವ್ಯಕ್ತಿಯನ್ನು ನಿಮ್ಮ ಜೀವನದಲ್ಲಿ ಬಿಡುವುದು ಒಳ್ಳೆಯದು ನೀವು ಬಯಸಿದರೆ ನಾನು ಅದೇ ವ್ಯಕ್ತಿಯನ್ನು ಪ್ರೀತಿಸುತ್ತೀನಿ ನಾನು ಅವರನ್ನು ನನ್ನ ಜೀವನದಲ್ಲಿ ಮರಳಿ ತರಲು ಪ್ರಯತ್ನಿಸುತ್ತೀನಿ ಹಾಗಾದರೆ ನಂತರ ಕೇಳಿ ನಮ್ಮ ಭಾವನೆಗಳಿಗೆ ಬೆಲೆ ಕೊಡದವರ ಹಿಂದೆ ಓಡುವುದು ಪ್ರೀತಿಯಲ್ಲ ಮೂರ್ಖತನ ನೀವು ಬಯಸುವವರು ಮೊದಲಿನಂತೆ ನಿಮ್ಮೊಂದಿಗೆ ಮಾತನಾಡದಿದ್ದರೆ ಮತ್ತೆ ಮತ್ತೆ ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದರೆ ನೀವು ಅವನಿಗೆ ಕೆಲವು ದಿನಗಳ ಕಾಲ ಕಾಲ್ ಮತ್ತು ಮೆಸೇಜ್ ಅನ್ನು ಕಳುಹಿಸಬೇಡಿ ನಂತರ ಅವನು ತನ್ನ ಕಡೆಯಿಂದ ನಿಮ್ಮೊಂದಿಗೆ ಎಷ್ಟು ಮಾತನಾಡಲು ಪ್ರಯತ್ನಿಸುತ್ತಾನೆ ಎಂಬುದನ್ನು ನೋಡಿ ಆ ವ್ಯಕ್ತಿ ನಿಜವಾಗಿಯೂ ನಿಮ್ಮನ್ನು ಪ್ರೀತಿಸುತ್ತಿದ್ದರೆ ನೀವು ಕರೆ ಮಾಡದಿದ್ದರೆ ಅವನು ಖಂಡಿತವಾಗಿಯೂ ನಿಮಗೆ ಕರೆ ಮಾಡುತ್ತಾನೆ ಅವನ ಕರೆ ಇನ್ನೂ ಬರದಿದ್ದರೆ ನಿಮ್ಮ ಕಡೆಯಿಂದಲೂ ಕಾಲ್ ಮಾಡಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಶ್ರೀ ಕೃಷ್ಣ